ಕರ್ನಾಟಕ ರಾಜ್ಯದಲ್ಲಿರುವ ಪ್ರತಿ ಕುಟುಂಬಕ್ಕೂ ನನ್ನ ಪ್ರಶ್ನೆ ಒಂದಿದೆ. ಆಭರಣಗಳನ್ನು ಖರೀದಿ ಮಾಡುವಾಗ ಬೆಲೆಗಳನ್ನು ಕಂಪೇರ್ ಮಾಡ್ತೀರಾ? 5,000 ವಸ್ತುವಿಗೆ ಯಾಕೆ 7,000-8,000 ನೀಡಬೇಕು? ಖರೀದಿಸುವ ಅಂಗಡಿ ಅಚ್ಚುಮೆಚ್ಚಿನ ಶೋರೂಮ್ ಅಂತ ಥಿಂಕ್ ಮಾಡಿ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣವನ್ನು ವ್ಯರ್ಥ ಮಾಡಬೇಡಿ. ಗ್ರಾಮ್ ಬೆಲೆ ಕಡಿಮೆ, ವೇಸ್ಟೇಜ್ ಕಡಿಮೆ, ಫ್ರೀ ಗಿಫ್ಟ್ ಎಂದೆಲ್ಲ ನಂಬಿ ಮೋಸ ಹೋಗ್ಬೇಡಿ. ನೀವ್ ಅನ್ಕೊಂಡಿದ್ದೀರಾ ಫ್ರೀ ಅಂತ, ಯಾರು ಯಾವುದನ್ನು ಫ್ರೀ ಹಾಕೊಡೋದಿಲ್ಲ. ನಿಮ್ ಹತ್ರನೇ ಹಣ ತಗೊಂಡು ಆ ಫ್ರೀ ಗಿಫ್ಟ್ ನ ಕೊಡ್ತಾರೆ. ನೀವು ನೀಡುವ ಹಣವೆಷ್ಟು, ಮನೆಗೆ ತೆಗೆದುಕೊಂಡು ಹೋಗುವ ನೆಟ್ವಿಟ್ ಚಿನ್ನ ಎಷ್ಟು, ಅದನ್ನ ಮಾತ್ರ ನೋಡಬೇಕು. ಕರ್ನಾಟಕ ರಾಜ್ಯದ ಪ್ರಜೆಗಳೇ ಅರ್ಥ ಮಾಡ್ಕೊಳ್ಳಿ, ನಾನು ಲಲಿತಾ ಜುವೆಲ್ಲರಿಯಲ್ಲಿ ಮಾತ್ರ ಖರೀದಿ ಮಾಡಬೇಕು ಅಂತ ಹೇಳ್ತಿಲ್ಲ. ಲಲಿತಾನಲ್ಲಿ ಬೆಲೆನ ಕಂಪೇರ್ ಮಾಡಕ್ ಹೇಳ್ತಿದ್ದೀನಿ. ಬಹಳ ವರ್ಷಗಳು ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣ ಅದನ್ನ ವೇಸ್ಟ್ ಮಾಡಬಹುದೇ? ಎಲ್ಲಿ ಬೆಲೆ ಕಡಿಮೆ ಇದೆಯೋ ಅಲ್ಲೇ ಖರೀದಿ ಮಾಡಿ. ಹಣ ಯಾರಿಗೂ ಸುಮ್ಮನೆ ಬರೋದಿಲ್ಲ.